1996 ನೇಸಿಯಲ್ಲಿ ಮೊದಲನೇ ಸರ್ತಿ ನಾನು ಲೋಕಸಭೆಗೆ ಹೋದಾಗ ಬೆಂಗಳೂರಿಗೆ ಒಂದು ಸರ್ಕ್ಯುಲರ್ ರೈಲ್ ಬೇಕು, ಬೆಂಗಳೂರಿಗೆ ಒಂದು ಸಬರ್ಬನ್ ರೈಲ್ ಬೇಕು ಅಂತ ಆವಾಗ ಧ್ವನಿ ಎತ್ತಿತ್ತು. ಅದು ಮೊನ್ನೆ ಮೋದಿ ಸರ್ಕಾರದಲ್ಲಿ ಒಪ್ಪಿಗೆ ಆಗಿ ಈಗ ಬಜೆಟ್ನಲ್ಲಿ 17,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಪಿಯೂಷ್ ಗೋಯಲ್ ಅವ್ರ ಜೊತೆನಲ್ಲಿ ಕೂಡ ನಾನು ಮಾತಾಡಿದ್ದೀನಿ, ರೈಲ್ವೆ ಸಚಿವರ ಜೊತೆನಲ್ಲಿ. ಇದನ್ನು ನಮ್ಮ ಮುಂಬೈ ರೀತಿಯ ಲೋಕಲ್ ಟ್ರೈನನ್ನು ತಾವು ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಯಾವ ರೀತಿ ಒಂದು ಕರ್ನಾಟಕಕ್ಕೆ ಒಂದು ಎಸ್ ಪಿ ವಿ ಇದೆಯೋ, ಸ್ಪೆಷಲ್ ಪರ್ಪಸ್ ವೆಹಿಕಲ್, ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೆ ರೈಡ್ ಅಂತೇಳಿ, ಹಾಗೆ ಈ ಬೆಂಗಳೂರು ಸಬರ್ಬನ್ ಸಲುವಾಗಿ ಪಿ ರೈಡ್ ಅಂತ, ಬೆಂಗಳೂರು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಂಟರ್ಪ್ರೈಸ್ ಅಂತ ಒಂದು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ಅದು ತಕ್ಷಣದಲ್ಲೇ ಬಹುಶಃ ಜಾರಿಗೆ ಬರುತ್ತೆ. ಇದ್ರ ಜೊತೆಯಲ್ಲಿ ತಾವು ಹೇಳಿದ ಹಾಗೆ ಇವತ್ತು ಮೆಟ್ರೋ ಕೂಡ ವಾಜಪೇಯಿ ಕಾಲದಲ್ಲಿ 2001 ಬೆಂಗಳೂರು ಮೆಟ್ರೋ ಇರ್ಬೋದು, ಮುಂಬೈ ಮೆಟ್ರೋ, ಅಹಮದಾಬಾದ್ ಮೆಟ್ರೋ, ಕೊಚ್ಚಿನ್ ಮೆಟ್ರೋ, ಅದಾದ ನಂತರ ಹೈದರಾಬಾದ್ ಮೆಟ್ರೋ, ಲಕ್ನೋ ಮೆಟ್ರೋ, ಈ ಎಲ್ಲ ಮೆಟ್ರೋಗಳನ್ನು ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಸ್ಯಾಂಕ್ಷನ್ ಮಾಡಿದ್ದು. ಶ್ರೀಧರನ್ ಅವರು ಅದಕ್ಕೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿದರು. ಅದಾದ ನಂತರ ಬಂದದ ಸರ್ಕಾರ ಅದು ಸಿದ್ದರಾಮಯ್ಯನವರ ನಿದ್ದೆಯ ಶೈಲಿಯಲ್ಲೇ ಅದನ್ನು ಮಾಡಿದ್ದರಿಂದ ದೆಹಲಿಯ ಮೆಟ್ರೋನ ನಾವು 3 ವರ್ಷದಲ್ಲಿ ಮುಗಿಸಿದ್ರೆ ಇದಕ್ಕೆ ಒಂದು 10 ವರ್ಷಕ್ಕಿಂತ ಜಾಸ್ತಿ ಟೈಮು 42 ಕಿಲೋಮೀಟರ್ ಮಾಡೋಕ್ಕೆ ನಮಗೆ ಆಯಿತು. ಎಲ್ಲ ರೀತಿಯ ಬೆಂಬಲವನ್ನು ಮೋದಿ ಸರ್ಕಾರ ಕೊಟ್ಟಿದೆ. ಸಬರ್ಬನ್ ರೈಲು, ಮೆಟ್ರೋ, ಈ ಎರಡನ್ನೂ ಮತ್ತು ಈಗಿರುವಂಥ BMTC, ಈ ಮೂರನ್ನೂ ಸೇರಿಸಿ ಒಂದು ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಒಂದು ಇಂಟಿಗ್ರೇಟೆಡ್ ಸಿಸ್ಟಮನ್ನು ಸ್ಥಾಪನೆ ಮಾಡಿ ಸೀಮ್ಲೆಸ್ ಜರ್ನಿಗೆ ಬೇಕಾದಂಥ ಆ ಟಿಕೆಟಿಂಗ್ ರಿಸರ್ವೇಷನ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ನಮಗಿದೆ. ಲಂಡನ್ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಅದನ್ನು ನಾವು ಜಾರಿಗೆ ತರ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. 1 ಕೋಟಿ ಜನಕ್ಕೆ 70 ಲಕ್ಷ ವಾಹನಗಳು, ಅದರಲ್ಲಿ 76 ಲಕ್ಷ, ಅದರಲ್ಲಿ ಸುಮಾರು 50 ಲಕ್ಷ 2-ವೀಲರ್ಸ್ ಅಂದರೆ ಮೈಂಡ್ ಬಾಗಲಿಂಗ್. ಅದನ್ನು ನಾವು ಈ ಮೆಟ್ರೋನ ಮತ್ತು ಸಬರ್ಬನ್ನ ಜಾರಿಗೆ ತಂದುಬಿಟ್ರೆ ಬಹುಶಃ 40% ಟ್ರಾಫಿಕ್ಕನ್ನು ಡೈವರ್ಟ್ ಮಾಡ್ಬೋದು. ಈಗಿರೋದಕ್ಕಿಂತ 40% ಡೈವರ್ಟ್ ಮಾಡ್ಬೋದು. ದ್ಯಾಮಣ್ಣ ಅವ್ರಿಗೆಲ್ಲ ಗೊತ್ತಿದೆ, ನಾನು ಅವ್ರಿಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. PHPDT, ಪೀಕ್ ಅವರ್ ಪೀಕ್ ಡೈರೆಕ್ಷನ್ ಟ್ರಾಫಿಕ್ಕು, ಒಂದು ಬಸ್ಸನ್ನು ಓಡಿಸಿದ್ರೆ 800 ಜನ ನಾವು 1 ಗಂಟೆಯಲ್ಲಿ ತೆರವು ಮಾಡ್ಬೋದು. ಆಮೇಲೆ ಮೋನೋನ ಓಡಿಸಿದ್ರೆ 8,000 ಜನ, ಮೆಟ್ರೋನ ಓಡಿಸಿದ್ರೆ 1 ಲಕ್ಷ ಜನ, ಸಬರ್ಬನ್ನ ಓಡಿಸಿದ್ರೆ 1 ಲಕ್ಷ ಜನ ಅಂತೇಳಿ. ಆದ್ದರಿಂದ ಮೆಟ್ರೋ ಮತ್ತು ಸಬರ್ಬನ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಮತ್ತು ರೈಲ್ ಕಾರಿಡಾರ್ಸ್ ಬಗ್ಗೆ ನೀವು ಏನು ಹೇಳಿದ್ದಾರೆ ಅದು ಕೂಡ ನನ್ನ ಒಂದು ಹಳೆಯ ಕನಸು. ಬೆಂಗಳೂರು ಮೈಸೂರು ರೈಲ್ವೆ ಕಾರಿಡಾರು, ಬೆಂಗಳೂರು ತುಮಕೂರು ದಾವಣಗೆರೆ ರೈಲ್ ಕಾರಿಡಾರು, ಹುಬ್ಬಳ್ಳಿ ಬೆಳಗಾವಿ ಒಂದು ರೈಲ್ ಕಾರಿಡಾರು, ಬೀದರ್ ಗುಲ್ಬರ್ಗಾ ರೈಲ್ ಕಾರಿಡಾರು, ಗುಲ್ಬರ್ಗಾ ರಾಯಚೂರು ಬಳ್ಳಾರಿ ರೈಲ್ ಕಾರಿಡಾರು, ಅದಾದ ನಂತರ ಹುಬ್ಬಳ್ಳಿ ಗದಗ ಬಾಗಲಕೋಟೆ ಬಿಜಾಪುರ ರೈಲ್ ಕಾರಿಡಾರು, ಈ ಥರ ರೈಲ್ ಕಾರಿಡಾರ್ಗಳನ್ನು ಮಾಡಿ ಡಬಲ್ ಲೈನ್ ಮಾಡಿ ಎಲೆಕ್ಟ್ರಿಫಿಕೇಷನ್ ಮಾಡಿ ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡಿದರೆ ಈಗ ಏನು ಒಂದು 10 ಗಂಟೆಯಲ್ಲಿ ಹೋಗುವ ಕಡೆ ನಾವು 6 ಗಂಟೆಯಲ್ಲಿ ಹೋಗ್ಬೋದು, 6 ಗಂಟೆಯಲ್ಲಿ ಹೋಗುವ ಕಡೆ ನಾವು 4 ಗಂಟೆಯಲ್ಲಿ 3 ಗಂಟೆಯಲ್ಲಿ ಹೋಗ್ಬೇಕಾದ್ರೆ 4 ಗಂಟೆಯಲ್ಲಿ ಹೋಗ್ಬೋದು ಅನ್ನುವಂಥ ಕಲ್ಪನೆಯನ್ನು ನಾವು ಮೊದಲಿಂದಲೂ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ತಕ್ಷಣಕ್ಕೆ ಭಾಳ ದೊಡ್ಡ ದೊಡ್ಡ ಕಲ್ಪನೆಗಳಿದ್ದಾವೆ. ಈಗ ತಕ್ಷಣಕ್ಕೆ ಬೆಂಗಳೂರು ಮೈಸೂರು ಬೆಂಗಳೂರು ದಾವಣಗೆರೆ ಅದನ್ನು ಆ ರೈಲ್ವೆ ಲೈನನ್ನು ಸರಿ ಮಾಡಿ ಅಂದರೆ ಬೆಂಗಳೂರು ತುಮಕೂರು ಶಿರಾ ಚಿತ್ರದುರ್ಗ ದಾವಣಗೆರೆ ಈಗಿರೋ ಥರ ಹೀಗೆ ಕಿತ್ತೂರಿಗೆ ಸುತ್ತಕೊಂಡು ಹೋಗೋದು, ಹಾಗೆ ಮಾಡಿದರೆ ದೊಡ್ಡ ಲಾಭ ಆಗುತ್ತೆ.